ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರು ದಸರಾ ಹಬ್ಬ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದ್ದಾರೆ. ಮುಂಬರುವ ದಸರಾ ಹಬ್ಬವನ್ನು ಮೈಸೂರಿನಲ್ಲಿ ಸರಳವಾಗಿ ಆಚರಿಸಲು ಸರ್ಕಾರ ಚಿಂತನೆ ನಡೆಸಿದ್ದು, ಸದ್ಯದಲ್ಲಿಯೇ ಈ ಬಗ್ಗೆ ಸಭೆ ನಡೆಸುವುದಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿಟಿ ರವಿ ಹೇಳಿದರು. ತುಮಕೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಸಚಿವರು ಮಾತನಾಡಿದರು. ಕೊರೋನಾ ಮಹಾಮಾರಿಯಿಂದಾಗಿ ಈ ಬಾರಿ ಮೈಸೂರಿನಲ್ಲಿ ದಸರಾವನ್ನು ಸರಳವಾಗಿ ಆಚರಿಸಲಾಗುವುದು. ವಿವಿಧ ಜಯಂತಿಗಳ ಆಚರಣೆಯು ಸಹ ರಾಜಕೀಯ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂದು ತಿಳಿಸಿದರು. ವಿವಿಧ ಜಯಂತಿಗಳು ಕೇವಲ ಸಾಂಕೇತಿಕ ಆಚರಣೆಗಳು ಆಗುತ್ತಿದೆ ಎಂದು ಹೇಳಿ, ಇನ್ನು ಮುಂದೆ ಜಯಂತಿಗಳ ಆಚರಣೆ ಸಹ ಹೊಸ ರೂಪ ಪಡೆಯಲಿದೆ ಎಂದು ಸಚಿವರು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಈ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದೇ ಇಲಾಖೆ ಮಾಡುವ ಉದ್ದೇಶ ಇದೆ ಎಂದು ಸಚಿವರು ಹೇಳಿದರು. ನಿವೃತ್ತ ಕಲಾವಿದರಿಗೆ ಮಾಸಾಶನ ಹೆಚ್ಚಳ, ಆರ್ಥಿಕ ನೆರವಿಗಾಗಿ ಕಲಾವಿದರು ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಎಂದು ಸಚಿವ ಸಿಟಿ ರವಿ ತಿಳಿಸಿದರು. ಕಳೆದ 6 ತಿಂಗಳಿನಿಂದ ಕೊರೋನಾ ಮಹಾಮಾರಿಯಿಂದಾಗಿ ರಾಜ್ಯದಲ್ಲಿ ಸಂಭ್ರಮವೇ ಇಲ್ಲದಂತಾಗಿದೆ. ಕೆಲ ತಿಂಗಳ ಹಿಂದೆ ಈ ಸಂಭ್ರಮ ಮತ್ತೆ ಆಗಲೆಂದು ಅಭಿಲಾಷೆ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಕ್ರೀಡಾ ಮತ್ತು ಯುವಜನ ಇಲಾಖೆ ಹಾಗೂ ವಾರ್ತಾ ಇಲಾಖೆ ನಾಲ್ಕು ಇಲಾಖೆಗಳನ್ನು ವಿಲೀನಗೊಳಿಸಿ ಒಂದು ಸೆಕ್ರೆಟರಿಯೇಟ್ನ ಅಡಿಗೆ ತರಬೇಕು. ಹಾಗೆ ಮಾಡಿದಾಗ ನಮಗೆ ಕೆಳಗಡೆವರೆಗೂ ಒಂದು ವರ್ಕಿಂಗ್ ಟೀಮನ್ನು ಕೆಲಸ ಮಾಡುವಂಥ ತಂಡವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಒಂದು ವರದಿಯನ್ನು ಸಿದ್ಧಪಡಿಸಿ ಕ್ಯಾಬಿನೆಟ್ ಸಬ್ ಕಮಿಟಿ ಸಂಪುಟದ ಉಪಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕಂದಾಯ ಸಚಿವ ಶ್ರೀ ಅಶೋಕ್ ಅವರ ಗಮನಕ್ಕೆ ತಂದಿದ್ದೇನೆ. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದಲಿತ ಮಹಿಳೆ ಎಂಬ ಕಾರಣಕ್ಕಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸದಸ್ಯರು ಬಹಿಷ್ಕಾರ ಹಾಕಿದ್ದಾರೆ ಎಂದು ತುಮಕೂರು ತಾಲೂಕು ಪಂಚಾಯತಿ ಅಧ್ಯಕ್ಷೆ ಕವಿತಾ ರಮೇಶ್ ಹೇಳಿದ್ದಾರೆ. ತುಮಕೂರು ತಾಲೂಕು ಪಂಚಾಯತಿಯ ಅಧ್ಯಕ್ಷೆ ಕವಿತಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸದಸ್ಯರು ಬಹಿಷ್ಕಾರ ಹಾಕಿದ್ದರಿಂದ ಸಾಮಾನ್ಯ ಸಭೆಯನ್ನು ಮುಂದೂಡಲಾಯಿತು. ದಲಿತ ಮಹಿಳೆ ಎಂಬ ಕಾರಣಕ್ಕಾಗಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಸಾಮಾನ್ಯ ಸಭೆಗೆ 12 ಮಂದಿ ಜೆಡಿಎಸ್ ಸದಸ್ಯರು ಹಾಗೂ ಒಬ್ಬರು ಕಾಂಗ್ರೆಸ್ ಸದಸ್ಯರು ಉದ್ದೇಶಪೂರ್ವಕವಾಗಿ ಸಭೆಗೆ ಗೈರು ಹಾಜರಾಗಿರುವ ಮೂಲಕ ತಮಗೆ ಅವಮಾನ ಮಾಡಿದ್ದಾರೆಂದು ಅಧ್ಯಕ್ಷೆ ಕವಿತಾ ರಮೇಶ್ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಮೊದಲನೇ ಸಭೆ ನಡೆಯದಂತೆ ಜೆಡಿಎಸ್ ಸದಸ್ಯರು ಹಾಗೂ ಕಾಂಗ್ರೆಸ್ನ ಸದಸ್ಯರು ಷಡ್ಯಂತ್ರ ಮಾಡಿದ್ದಾರೆಂದು ಅಧ್ಯಕ್ಷೆ ದೂರಿದ್ದಾರೆ. ಅಧ್ಯಕ್ಷೆ ಕವಿತಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಪ್ರಥಮ ಸಭೆಗೆ ಕೇವಲ ಸದಸ್ಯರುಗಳು ಗೈರು ಹಾಜರಾಗುವ ಮೂಲಕ ಮಹತ್ವವಾದಂತಹ ಸಭೆ ನಡೆಯದಂತೆ ಅಸಹಕಾರ ತೋರಿಸಿದ್ದಾರೆಂದು ಉಪಾಧ್ಯಕ್ಷ ಶಾಂತಕುಮಾರ್ ವ್ಯಕ್ತಪಡಿಸಿದ್ದರು. ಅಧ್ಯಕ್ಷರು ಅವಿರೋಧವಾಗಿ ಮಧುವರು ನಾಮಿನೇಷನ್ ಮಾಡಿದ ಮೇಲೆ ಅವ್ರಿಗೆ ಯಾರು ಅಪ್ಲಿಕೇಶನ್ ಅವ್ರ ವಿರುದ್ಧ ಹಾಕಲಿಲ್ಲ, ಹಂಗಾಗಿ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಅವತ್ತು ಎಲ್ಲ ನೋಟಿಸ್ ಎಲ್ಲ ತಲುಪಿದೆ, ಎಲ್ಲ 30 ಜನ ಸದಸ್ಯರಿಗೂ ಸರ್ವ ಸದಸ್ಯರಿಗೂ ನೋಟಿಸು, ಚುನಾವಣೆ ದಿನಾಂಕ ಎಲ್ಲ ಒಂದು ವಾರದ ಮುಂಚೆನೇ ತಲುಪಿತ್ತು. ಆದರೂ ಅವ್ರು ಗೈರು ಹಾಜರಾಗಿ ಅವತ್ತು ಇವತ್ತೇನು ಸಾಮಾನ್ಯ ಏನು ಸಭೆ ಇದೆ, ಇದರಲ್ಲಿ ಹಣಕಾಸು ಎಲ್ಲ ಮಂಜೂರಾಗಿದೆ, ಅದು ಅನುಮೋದನೆ ತಗೋಬೇಕಾಯಿತು. ಇಂಥ ಮಹತ್ವವಾದ ಏನು ಮೀಟಿಂಗ್ ಇದ್ದ ದಿವಸ ಅವರು ಒಂದು ಸಣ್ಣ ಕಾರಣ ನೆಪ ನಮ್ಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ. ಅಲ್ಲಿ ನಾವು ಅವ್ರಿಗೆ ಇಬ್ಬರಿಗೆ 3 ಅವಕಾಶ ಕೊಡೋಕೆ ರೆಡಿ ಇದ್ದೋ, ಅವು ರೆಡಿ ಇದ್ದಾಗ ಗೈರಾಜರಾಗಿರೋದ್ರಿಂದ ಅವರು ಪ್ರೆಸೆಂಟ್ ಇದ್ದರೆ ಮಾತ್ರ ಅದು ಪರಿಗಣನೆಗೆ ಬರ್ತದೆ ಅಂತ ಹೇಳಿ ಎಲ್ಲ ಅಧಿಕಾರಿಗಳು ಹೇಳಿರೋದ್ರಿಂದ ಅವತ್ತು ಅವ್ರಿಗೆ ಪರಿಗಣಿಸೋಕ್ಕಾಗಲಿಲ್ಲ. ಹಂಗಾಗಿ ಅವತ್ತು ಗೈರು ಹಾಜರಾಗಿ ಅವರೇ ತಪ್ಪು ಮಾಡ್ಕೊಂಡು ಇವತ್ತು ಆ ಕಾರಣದಿಂದ ಇವತ್ತು ಸಾಮಾನ್ಯ ಸಭೆಗೆ ಗೈರು ಹಾಜರಾಗವ್ರು. ಜೆ ಡಿ ಎಸ್ನವರು 12 ಜನ ಮತ್ತು ಕಾಂಗ್ರೆಸ್ನ ಒಬ್ಬರು ರಂಗಸಾಮಯ್ಯ ಅವರೆಲ್ಲ ಸೇರಿ ಅದೇ ಸಾಮಾನ್ಯ ಸಭೆಗೆ ಬಂದಿಲ್ಲ, ಇಲ್ಲಿಗೆ ಬಂದವ್ರೆ ಒಳಗಡೆ ಮೀಟಿಂಗ್ ಬಂದಿಲ್ಲ. ಇಂದು ನಡೆಯಬೇಕಿದ್ದ ಸಭೆಯಲ್ಲಿ 2,46,00,000 ರೂಪಾಯಿ 15ನೇ ಹಣಕಾಸಿಗೆ ಸಂಬಂಧಿಸಿದಂತೆ ಚರ್ಚೆ ಆಗಬೇಕಿತ್ತು. ಈ ಹಣವನ್ನು ನೈರ್ಮಲ್ಯ, ರಸ್ತೆ ಅಭಿವೃದ್ಧಿ, ಶೌಚಾಲಯ ನಿರ್ಮಾಣಕ್ಕೆ ಬಳಸುವುದಕ್ಕೆ ಅವಕಾಶ ಇದೆ ಎಂದರು. 15ನೇ ಹಣಕಾಸು ಯೋಜನೆಯಲ್ಲಿ 2,46,00,000 ಹಣ ಮಂಜೂರಾಗಿದೆ. ಅದು 7,30,000. ಅದೇನು ಎಲ್ಲ ಅನ್ಯೋನ್ಯತೆ ಇರೋದ್ರಿಂದ
ಹಂಚಿಕೆ ಮಾಡುವಂಥದ್ದು ಪದ್ಧತಿ ಏನಿಲ್ಲ. ಆದರೆ ಎಲ್ಲ ಅವತ್ತಿನ ಬಳಕೆ ಮಾಡ್ಬೋದು ಇವನ್ನ ಅನುದಾನ ನೈರ್ಮಲ್ಯ ವಿಶೇಷವಾಗಿ ಶೌಚಾಲಯಗಳನ್ನು ಸ್ಕೂಲ್ ಹತ್ರ ಒಂದು ಸಾರ್ವಜನಿಕ ಶೌಚಾಲಯಗಳು ಮತ್ತು ಎಲ್ಲ ರಸ್ತೆ ಸ್ಕೂಲು ಎಲ್ಲದಕ್ಕೂ ಬಳಕೆ ಮಾಡ್ಬೋದು. ಆದ್ಯತೆ ನೈರ್ಮಲ್ಯಕ್ಕೆ. ಅಭಿವೃದ್ಧಿನಲ್ಲಿ ಏನು ಕಂಡೀಷನ್ ಇಲ್ಲ, ಅದರಲ್ಲೂ ಕಾಂಕ್ರೀಟ್ ರಸ್ತೆಗಳು ರೋಡು. ಇದು ಅನಿರ್ಬಂಧಿತ ಅನುದಾನ 1.5 ಕೋಟಿ ಬಾಪ್ತಲ್ಲಿ. ಇದೇ ತಿಂಗಳ 20ರಂದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಮಧುರ್ ಅವರು ಇಂದು ಅಧಿಕಾರ ಸ್ವೀಕರಿಸುವ ಜೊತೆಗೆ ತಮ್ಮ ಚೇಂಬರ್ನಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದರು. ಇದೇ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಧುರ್ ಅವರಿಗೆ ಪುಷ್ಪಗುಚ್ಛಗಳನ್ನು ನೀಡಿ ಅಭಿನಂದಿಸಲಾಯಿತು. ಕೇಂದ್ರ ಸರ್ಕಾರದ ನೀತಿಯಿಂದಾಗಿ ರಾಜ್ಯ ದಿವಾಳಿಯತ್ತ ಸಾಗಿದೆ ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಸ್ ಅಹಮದ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ನೀತಿಗಳಿಂದಾಗಿ ರಾಜ್ಯ ದಿವಾಳಿಯತ್ತ ಸಾಗುತ್ತಿದ್ದು ಜಿಡಿಪಿ ನೆಲ ಕಚ್ಚಿದೆ, ನಿರುದ್ಯೋಗ ಪ್ರಮಾಣ ಏರಿಕೆಯಾಗಿದೆ, ಅಭಿವೃದ್ಧಿಯಲ್ಲಿ 10 ವರ್ಷಗಳಷ್ಟು ಹಿಂದಕ್ಕೆ ಹೋಗಲಿದೆ ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಸ್ ಅಹಮದ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಕಾಂಗ್ರೆಸ್ ಪಕ್ಷ ಆಡಳಿತಾವಧಿಯಲ್ಲಿ ಆರ್ಥಿಕ ಶಿಸ್ತು ಅತ್ಯುತ್ತಮವಾಗಿ ನಿರ್ವಹಣೆಯಾಗಿತ್ತು, ಸಾಲದ ಪ್ರಮಾಣ ಜಿಡಿಪಿ 25% ಗಿಂತ ಕಡಿಮೆಯಾಗಿತ್ತು, ಈಗ ಸಾಲ ಅನಿಯಂತ್ರಿತವಾಗಿ ಜಾಸ್ತಿಯಾಗುವುದರಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿ ಅಭಿವೃದ್ಧಿಯಲ್ಲಿ 10 ವರ್ಷಗಳಷ್ಟು ಹಿಂದಕ್ಕೆ ಹೋಗಲಿದೆ ಎಂದು ಟೀಕಿಸಿದ್ದಾರೆ. ಕೇಂದ್ರವನ್ನು ಪ್ರಶ್ನಿಸಲಾಗದ ರಾಜ್ಯ ಸರ್ಕಾರ ರಾಜ್ಯದ ಹಿತದೃಷ್ಟಿಯಿಂದ ಕೇಂದ್ರದ ಮೇಲೆ ಒತ್ತಡ ಏರುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯಗಳ ಬಗ್ಗೆ ಕಾಳಜಿಯೇ ಇಲ್ಲದಿರುವ ಅತ್ಯಂತ ಕೆಟ್ಟ ಸರ್ಕಾರ ಕೇಂದ್ರದಲ್ಲಿದ್ದರೆ ಅದನ್ನು ಪ್ರಶ್ನಿಸುವ ಧೈರ್ಯವಿಲ್ಲದ ಸರ್ಕಾರ ರಾಜ್ಯದಲ್ಲಿದೆ ಎಂದು ಆರೋಪಿಸಿದ್ದಾರೆ. ಕೇಂದ್ರದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮ್ ರವರು ಕೊರೋನಾ ಸಂಕಷ್ಟ ದೇವರ ಅಸಾಮಾನ್ಯ ಆಟ ಎನ್ನುವ ಮೂಲಕ ಸುಲಭದ ಬಡ್ಡಿ ದರದಲ್ಲಿ ಸಾಲ ತೆಗೆದುಕೊಳ್ಳಿ, ಪಡೆದ ಸಾಲವನ್ನು ರಾಜ್ಯಗಳೇ ತೀರಿಸಲಿ ಎನ್ನುವ ಮೂಲಕ ತಮ್ಮ ಅಸಹಾಯಕತೆಯನ್ನು ಪ್ರದರ್ಶಿಸಿದ್ದಾರೆ. ಕೇಂದ್ರ ಸರ್ಕಾರದ ದಿಕ್ಕೆಟ್ಟ ಅರ್ಥವ್ಯವಸ್ಥೆ ಮತ್ತು ಮುನ್ನೋಟದ ಅಂದಾಜು ಗ್ರಹಿಸಿದ ವೈಫಲ್ಯದ ಫಲವಾಗಿ ರಾಜ್ಯ ಸರ್ಕಾರಗಳು ಕಂಗಾಲಾಗಿವೆ. ರಾಜ್ಯಗಳಿಗೆ ಸಾಲ ಕೊಡಿಸುವ ಬದಲು ಕೇಂದ್ರವೇ ಆರ್ಬಿಐ ಇಂದ ಸಾಲ ಪಡೆದು ರಾಜ್ಯಗಳಿಗೆ ನಷ್ಟ ಪರಿಹಾರ ತುಂಬಿಕೊಡಲಿ ಎಂದು ಒತ್ತಾಯಿಸಿದ್ದಾರೆ. ದೇವರ ಆಟ ಹಿಂಗಾಗ್ಬಿಟ್ಟಿದೆ. ಕೊರೋನಾ ಸಂಕಷ್ಟದಿಂದ ನಾವು ರಾಜ್ಯಗಳಿಗೆ ಕೊಡಬೇಕಾಗಿರೋ ಪಾಲು GST ಕೊಡೋಕೆ ಆಗ್ತಾ ಇಲ್ಲ. ಅದು ತಾವು ಎಲ್ಲರೂ ದಯಮಾಡಿ ರಿಸರ್ವ್ ಬ್ಯಾಂಕಿಂದ ಸಾಲ ಪಡೆದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಹೇಳೋದು ಒಂದು ಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, GST ಅನ್ನೋದು ಏನಿದೆ ಅಂತ ಹೇಳಿದ್ರೆ, ಇಬ್ಬರು ಅಣ್ಣ ತಮ್ಮಂದಿರಿಗೆ ಸೇರಬೇಕಾಗಿರೋ ಪಾಲು, ಅಣ್ಣನಿಂದ ತಮ್ಮನಿಗೆ ಬರಬೇಕಾಗಿರೋ ಪಾಲು ಕೊಡೋ ಜವಾಬ್ದಾರಿ, ಕಾನೂನಾತ್ಮಕವಾಗಿ ಕೊಡೋ ಪಾಲು ಜವಾಬ್ದಾರಿ ಅಣ್ಣಂದಿರ್ತದೆ. ಇಂಥ ಪರಿಸ್ಥಿತಿನಲ್ಲಿ ಅಣ್ಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಸಂಕಷ್ಟದಲ್ಲಿದ್ದೀನಿ, ದೇವರ ಆಟ, ನನ್ನ ಮೇಲೆ ಭಾಳ ತೊಂದರೆ ಇದೆ, ನಾನು ಕಷ್ಟದಲ್ಲಿದ್ದೀನಿ, ಹಾಗಾಗಿ ನಿನ್ನ ಪಾಲು ನಾನು ಕೊಡೋಕ್ಕಾಗೋದಿಲ್ಲ, ನೀನು ಎಲ್ಲೇನ ಸಾಲ ಮಾಡಿಕೊಂಡು ಆ ಸಾಲ ನೀನೇ ತೀರಿಸ್ಕೋ ಅಂತ ಹೇಳೋ ರೀತಿಯಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕಷ್ಟದಲ್ಲಿದೆ, ದೇವರ ಆಟ ಇದು, ನಾವು ನಿಮಗೆ GST ಪಾಲು ಕೊಡೋಕ್ಕಾಗೋದಿಲ್ಲ, ನೀವು ಏನೇನ ಮಾಡಿ RBIಯಿಂದ ಸಾಲ ಮಾಡಿಕೊಂಡು ನಿಮ್ಮ ಖರ್ಚು ವೆಚ್ಚಗಳು ನೀವು ನಿಭಾಯಿಸಿ ಮತ್ತೆ ಆ ಸಾಲ ನೀವೇ ತೀರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯವಾಗಿದೆ? ಇದು ಈ ಪರಿಸ್ಥಿತಿ ಬಂದಿದ್ದೆ ಅಂತ ಹೇಳಿದ್ರೆ, ಇದು ದೇವರಿಂದ ಬಂದಿಲ್ಲ, ಇದು ಬಂದಿರೋದು ಕೇಂದ್ರ ಸರ್ಕಾರದ ದಿಕ್ಕು ಕೆಟ್ಟ ಆರ್ಥಿಕ ನೀತಿಯಿಂದ ಆಗಿರುವ ಒಂದು ಬದಲಾವಣೆ ಅಂತಲೇ ಹೇಳಬೇಕು. ಈಗ GST ಕೊಡಬೇಕಾಗಿರೋ 13,600 ಕೋಟಿ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕು. ಈ 13,600 ಕೋಟಿ ನಾವು RBIಯಿಂದ ಸಾಲ ಪಡೆದುಕೊಂಡು ನಮ್ಮ ಖರ್ಚು ನಾವು ನಿಭಾಯಿಸ್ಕೊಂಡ್ರೆ ಇದರಲ್ಲಿ ಬರುವಂಥ ಬಡ್ಡಿ ದುಡ್ಡು ಯಾರು ಕೊಡ್ತಾರೆ? ಇದು ಯಾರ ತಲೆ ಮೇಲೆ ಹೊರಿಸ್ಬೇಕು? ಈಗ ಕೇಂದ್ರ ಸರ್ಕಾರ ಅದು ವಸೂಲಿ ಮಾಡುವಾಗ 5 ವರ್ಷ GST ಏನು ನಷ್ಟ ಆಗತ್ತೋ ಸುಮಾರು 5 ವರ್ಷಗಳಷ್ಟು ರಾಜ್ಯ ಸರ್ಕಾರಗಳಿಗೆ GST ಅಂತ ಕಲೆಕ್ಟ್ ಮಾಡಿ ಕೊಡೋ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ್ದು. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲ, ನಾನು ಕೊಡೋಕ್ಕಾಗೋದಿಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಈ ಹೊರೆ ಜನಸಾಮಾನ್ಯರ ಮೇಲೆ ಬೀಳ್ತದೆ.
ಸರಕು ಮತ್ತು ಸೇವಾ ತೆರಿಗೆ ನಷ್ಟ ತುಂಬಿಕೊಡುವ ಬದ್ಧತೆಯಿಂದ ಹಿಂದೆ ಸರಿದಿರುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಮೇಲೆ ಗದಾ ಪ್ರಹಾರ ಮಾಡುವ ಮೂಲಕ ಹೊಣೆಗೇಡಿತನ ಪ್ರದರ್ಶಿಸಿರುವುದು ತೀವ್ರ ಖಂಡನೀಯ ಎಂದು ಹೇಳಿದ್ದಾರೆ. ಕಳೆದ ವರ್ಷದಂತೆಯೇ ಈ ವರ್ಷವೂ ಪ್ರವಾಹ ಬಂದಿದ್ದು 56 ತಾಲೂಕುಗಳ 1000 ಹಳ್ಳಿಗಳು ಪ್ರವಾಹದಿಂದ ಬಾಧಿಸಲ್ಪಟ್ಟಿದೆ. ಸುಮಾರು 1,00,000 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಮನೆಗಳು ಕುಸಿದು ಬಿದ್ದಿವೆ. ಜಾನುವಾರುಗಳು ಸಾವಿಗೀಡಾಗಿವೆ. ರಾಜ್ಯ ಸರ್ಕಾರವೇ ಸುಮಾರು 4,000 ಕೋಟಿ ನಷ್ಟವಾಗಿದೆ ಎಂದು ಹೇಳಿದೆ. ಈ ಹಿಂದೆಯೂ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. 32,000 ಕೋಟಿ ಪರಿಹಾರ ಕೇಳಿದರೆ ಬರೀ 1,869 ಕೋಟಿ ಪರಿಹಾರ ನೀಡಲಾಗಿದೆ. ಇನ್ನು ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಿಕೊಟ್ಟಿಲ್ಲ. ಹಳ್ಳಿಗಳ ಸ್ಥಳಾಂತರವಾಗಿಲ್ಲ. ಶಾಲೆ ಪುನರ್ ನಿರ್ಮಾಣ ಕಾರ್ಯವೂ ಆಗಿಲ್ಲ. ಮತ್ತೆ ಈ ವರ್ಷವೂ ಪ್ರವಾಹ ಬಂದಿದೆ. ಹೀಗಿರುವಾಗ ಕೇಂದ್ರದಿಂದ ಬಿಡಿಗಾಸು ಬರುವುದು ಅನುಮಾನ ಎಂದು ತಿಳಿಸಿದರು. ಗುಬ್ಬಿಯಲ್ಲಿ ತಾಲೂಕು ಮೀನು ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘದ ನೂತನ ಕಚೇರಿಯನ್ನು ಅಧ್ಯಕ್ಷ ಮಂಜುನಾಥ್ ಉದ್ಘಾಟಿಸಿದರು. ಆರ್ಥಿಕ ಸದೃಢತೆ ಸಾಧಿಸಿದ ಸಹಕಾರ ಸಂಘಗಳು ಉತ್ತಮ ಬ್ಯಾಂಕ್ಗಳಾಗಿ ಮೇಲ್ದರ್ಜೆಗೇರಿದ ಮಾದರಿಯಲ್ಲೇ 58 ವರ್ಷಗಳ ಇತಿಹಾಸದ ಮೀನು ಉತ್ಪಾದನಾ ಮತ್ತು ಮಾರಾಟ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತರಲು ಎಲ್ಲ ರೂಪುರೇಷೆ ಸಿದ್ಧಗೊಳಿಸಲಾಗುತ್ತಿದೆ ಎಂದು ತಾಲೂಕು ಮೀನು ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಜಿಎಸ್ ಮಂಜುನಾಥ್ ವಿಶ್ವಾಸ ವ್ಯಕ್ತಪಡಿಸಿದರು. ಪಟ್ಟಣದ ಸುಭಾಷ್ ನಗರ ಬಡಾವಣೆಯಲ್ಲಿ ಗುಬ್ಬಿ ತಾಲೂಕು ಮೀನು ಉತ್ಪಾದನಾ ಮತ್ತು ಮಾರಾಟ ಸಹಕಾರ ಸಂಘದ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಕೇವಲ 10 ರೂಪಾಯಿಗಳ ಷೇರುಗಳಿಂದ ಆರಂಭವಾದ ಈ ಸಹಕಾರ ಸಂಘ ನಿರಂತರವಾಗಿ ವಹಿವಾಟು ನಡೆಸಿಕೊಂಡು ಹಂತ ಹಂತವಾಗಿ ಬೆಳೆಯುತ್ತಿದೆ. ಪ್ರಸ್ತುತ ದಿನಮಾನಗಳಲ್ಲಿ ಆರ್ಥಿಕವಾಗಿ ಬೆಳೆದ ಸಹಕಾರ ಸಂಘಗಳು ಮಾನ್ಯತೆ ಗಳಿಸಿಕೊಳ್ಳಲಾಗುತ್ತಿವೆ. ತಾಲೂಕಿನಲ್ಲಿ ಮೀನು ಸಾಕಾಣಿಕೆ ಮತ್ತು ಮಾರಾಟ ಮಾಡುವವರ ಜೀವನ ಭದ್ರತೆಗೂ ಯೋಜನೆ ರೂಪಿಸಲಾಗುವುದು ಎಂದು ಹೇಳಿದರು. ಅದರಿಂದ ನಮಗೆ ಸಂಬಳ ಮತ್ತೊಂದು ಆದಾಯ ಮತ್ತೊಂದಷ್ಟು ಬರುತ್ತೆ. ಅಂದಾಜು ಇತ್ತೀಚೆಗೆ ನಮ್ಗೆ ಆನ್ಲೈನಲ್ಲಿ ಕೊಡ್ತಿರೋದ್ರಿಂದ ಸರಿಯಾದ ನಿಘಂಟಲ್ಲಿ ನಮಗೆ ಆದಾಯದ ಮೂಲ ಗೊತ್ತಾಗ್ತಿಲ್ಲ. ಏನೊಂದು 10,000 ರೂಪಾಯಿ ಇರ್ಬೋದು, ಅದರಲ್ಲಿ ನಮಗೆ ನಮ್ಮದು ನೌಕರರಿಗೆ ಸಂಬಳ ಎಲ್ಲ ಕೊಟ್ಟು ನಮ್ಮದು ಬಾಡಿಗೆ ಅವಗೈರೆಲ್ಲ ಕಟ್ಟಿ ಅಲ್ಪ ಪ್ರಮಾಣದಲ್ಲಿರುತ್ತೆ. ನಮಗೆ ಕೆರೆಗಳ ಹರಾಜು ಇರುತ್ತೆ. ನಮ್ಮ ಹೆಸರಿಗೆ ಹರಾಜುಗಳು ಅಂದರೆ ನಮಗೆ ಲಿಮಿಟ್ ಇರುತ್ತೆ. ಸರ್ಕಾರದಿಂದ ನಮಗೆ 300 ಹೆಕ್ಟರ್ ಲಿಮಿಟ್ ಇರುತ್ತೆ. ಒಂದ್ಸರಿ ಈಗ ಆದಾಯ ಬರುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ. ನೀರಿನಲ್ಲಿರ್ತಕ್ಕಂಥ ಇದಲ್ವಾ, ನಾವೇನು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಆದಾಯನ. ಸಂಘದ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಸದಸ್ಯರಾದ ಸುನಂದಕುಮಾರ್, ಜಿಬಿ ಚಂದ್ರಪ್ಪ, ಗೋವಿಂದ ರಾಜು, ಗಂಗಮ್ಮ, ಅಶ್ವಿನಿ, ಗಿರಿಜಮ್ಮ, ತಿಮ್ಮಯ್ಯ, ನಾಗರಾಜು, ಶಿವಪ್ಪ, ಕರಿಯಣ್ಣ, ನಾಗರಾಜು, ಶಾಂತಯ್ಯ, ಕಾರ್ಯದರ್ಶಿ ಜಿಕೆ ಅಂಜನ್ ಕುಮಾರ್ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಸುತ್ತೂರು ಶ್ರೀಗಳ ಜಯಂತ್ಯೋತ್ಸವದ ಅಂಗವಾಗಿ ವಚನ ದಿನ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. 12ನೇ ಶತಮಾನ ಒಂದು ಅಭೂತಪೂರ್ವ ಕಾಲ. ಅಂದು ಬಸವಾದಿ ಶರಣರು ವಚನಗಳ ಮೂಲಕ ಸಮಾಜದಲ್ಲಿನ ಜಾತಿ ಆರ್ಥಿಕ ಅಸಮಾನತೆ ಲಿಂಗ ತಾರತಮ್ಯ ಅಳಿಸಿ ಜಾತ್ಯತೀತ ಸಮಾಜದ ನಿರ್ಮಾಣದ ಕನಸು ಕಂಡು ಆ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ ಎಂದು ಹಿರಿಯ ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಗಂಗಾತಾಯಿ ದೇವಾಲಯದ ಆವರಣದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಸುತ್ತೂರು ಶ್ರೀಗಳ ಜಯಂತ್ಯೋತ್ಸವ ಅಂಗವಾಗಿ ಆಯೋಜಿಸಿದ್ದ ವಚನ ದಿನ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶರಣ ಸಾಹಿತ್ಯವನ್ನು ಪಸರಿಸುವ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುತ್ತೂರು ಮಠದ ಸೇವೆಯು ಅಪಾರವಾದದ್ದು. ವಚನಗಳು ಜೀವನದಲ್ಲಿ ಬರುವ ಎಂತಹದೇ ಕಷ್ಟಗಳನ್ನು ಎದುರಿಸುವ ಮನೋಭಾವನೆಗಳನ್ನು ಪ್ರೇರೇಪಿಸುತ್ತವೆ. ಕೇವಲ ಸಂಕಷ್ಟ ಸಮಯದಲ್ಲಿ ವಚನಗಳ ಸಾರ ಅರಿವಿಗೆ ಬಂದರೆ ಸಾಲದು, ಬದಲಿಗೆ ವಚನಗಳ ಅಂತರಾರ್ಥವನ್ನು ಅರಿತು ನಿತ್ಯ ಜೀವನದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಹೇಳಿದರು. ಮುರಿದ್ರೆ ಎರಡಾಗುತ್ತೆ. ಎರಡು ಸಂಘರ್ಷದಿಂದ ಹುಟ್ಟುವಂತ ಕಿಚ್ಚು ಹೆಣ್ಣು ಕಂಡು ಅಂತ ಪ್ರಶ್ನೆ. ಆದ್ರೆ ಏನು ಅಂದ್ರೆ ಅದರ ಅರ್ಥ ಪ್ರಚಲಿತರು ಹೆಣ್ಣು ಕಂಡು ಬೇರೆ ಅಲ್ಲ, ಸಮಾನವಾದದ್ದು. ಈಗ ಎಡಗೈನಲ್ಲಿ ಬಲಗೈಯನ್ನ ಇಟ್ಕೊಳ್ಳಿ, ಬಲಗೈಯಲ್ಲಿ ಇಟ್ಕೊಂಡಿರೋದು ಎಡಗೈ. ಎರಡು ತುಂಡು ಕೋರುಗಳಲ್ಲಿ ನಾವು ಅದನ್ನ ಉಜ್ಜಿದ್ರೆ ಅಲ್ಲಿ ಬರುವಂತ ಕಿಚ್ಚಿದೆಯಲ್ಲ, ಬೆಂಕಿ ಇದೆಯಲ್ಲ, ಅದು ಹೆಣ್ಣು ಕಂಡು ಅಂತ ಕೇಳ. ಹೀಗೆ ಇವತ್ತು ನಾವು ದೀಪವನ್ನ ಬೆಳಗಿಸಿದ್ವಿ. ಆದ್ರೆ ದೀಪದ ಬಗ್ಗೆ ಆಗ್ಲಿ ಕಿಚ್ಚಿನ ಬಗ್ಗೆ ನಮ್ಮ ವಚನಕಾರರು ಎಂತ ಕೆಲಸ ಮಾಡ್ತಾರೆ ಅಂದ್ರೆ, ಅಗ್ನಿ ಎಂಬುದು ದಿಟವಲ್ಲ, ಅಗ್ನಿ ಎಂಬುದು ದಿಟವಲ್ಲ. ಅಂಬೇಡ್ಕರ್ ಚೌಡಯ್ಯ ಹೇಳ್ತಾರೆ, ಅಗ್ನಿ ಎಂಬುದು ದಿಟವಲ್ಲ, ಆ ಉಸಿ ಕಾಷ್ಟವಿಲ್ಲದೆ ಅಂತ ಕೇಳ್ತಾರೆ. ಇದು 2 ಸಾಲ. ಅಗ್ನಿ ಎಂಬುದು ದಿಟವಲ್ಲ, ಆ ಉಸಿ ಕಾಷ್ಟವಿಲ್ಲದೆ. ಇದೇನು ಅಂತ ಈ ಸಂದರ್ಭದಲ್ಲಿ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಸುರೇಶ್ ಬಾಬು, ಚಿದಾನಂದ ಬಿರಾದರ್, ಆರ್ ಮುನಿರಾಜ್, ಎಂ ನಾರಾಯಣ ಸ್ವಾಮಿ, ಸ್ವರ್ಣಗೌರಿ ಮಹದೇವ್, ಕಮಲಾಕ್ಷಮ್ಮ, ಟೌನ್ ಕಸಾಪ ಅಧ್ಯಕ್ಷ ಜೆಆರ್ ಮುನಿವೀರಣ್ಣ, ಕಾರ್ಯದರ್ಶಿ ಎನ್ಸಿ ಮುನಿವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು.
30,000 ಬಡ್ಡಿ ಹಣ ನೀಡಲಿಲ್ಲವೆಂಬ ಕಾರಣಕ್ಕೆ ಕೋಲಾರ ತಾಲೂಕಿನ ನಾಚಹಳ್ಳಿ ಕದಿರೇಗೌಡರಿಗೆ ಸೇರಿದ ಟ್ರ್ಯಾಕ್ಟರ್ ಇಂಜಿನ್ ಮತ್ತು ಟ್ರೈಲರ್ ಅನ್ನು ತೆಗೆದುಕೊಂಡು ಹೋಗಿದ್ದಾರೆ. ಕೇವಲ 30,000 ಬಡ್ಡಿ ಹಣ ನೀಡಿಲ್ಲವೆಂಬ ಕಾರಣಕ್ಕಾಗಿ ತಮ್ಮ ಟ್ರ್ಯಾಕ್ಟರ್ ಇಂಜಿನ್ ಹಾಗೂ ಟ್ರೈಲರ್ ಅನ್ನು ವೇಮಗಲ್ ಹೋಬಳಿ ರಾಮಾಪುರ ನಿವಾಸಿ ಮೀಟರ್ ಬಡ್ಡಿ ದಂಧೆ ನಡೆಸುವ ಆರ್.ಎಂ. ನಾರಾಯಣ ಸ್ವಾಮಿರವರು ವಶಪಡಿಸಿಕೊಂಡು ತೊಂದರೆ ನೀಡುತ್ತಿದ್ದಾರೆಂದು ವೇಮಗಲ್ ಹೋಬಳಿ ನಾಚಹಳ್ಳಿ ಕದಿರೇಗೌಡ ಆರೋಪಿಸಿದ್ದಾರೆ. ಅವರು ರಾಮಾಪುರ ಗ್ರಾಮದಲ್ಲಿರುವ ನಾರಾಯಣ ಸ್ವಾಮಿರವರ ಮನೆ ಬಳಿ ಟ್ರ್ಯಾಕ್ಟರ್ ಇರುವ ಸ್ಥಳಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡುತ್ತಾ ಕಳೆದ 3 ವರ್ಷಗಳ ಹಿಂದೆ ಆರ್.ಎಂ. ನಾರಾಯಣ ಸ್ವಾಮಿರವರಿಂದ 5 ಲಕ್ಷ ಹಣವನ್ನು ತಿಂಗಳಿಗೆ ಶೇ.5% ಬಡ್ಡಿಗೆ ಪಡೆದಿದ್ದು ಅಂದಿನಿಂದ ಪ್ರತಿ ತಿಂಗಳು 25,000 ದಂತೆ ಬಡ್ಡಿ ಹಾಗೂ ಅಸಲು 5 ಲಕ್ಷ ತೀರಿಸಿದ್ದು ಕೇವಲ 30,000 ಬಡ್ಡಿ ಹಣ ಬಾಕಿ ಇರುತ್ತದೆ ಎಂದು ತಿಳಿಸಿದರು. ಆರ್.ಎಂ. ನಾರಾಯಣ ಸ್ವಾಮಿರವರು ನನ್ನ ಟ್ರ್ಯಾಕ್ಟರ್ ಅನ್ನು ಬಾಡಿಗೆಗೆ ಎಂದು ಕರೆಸಿಕೊಂಡು ತಮ್ಮ ಮನೆ ಬಳಿ ನಿಲ್ಲಿಸಿ ಟೈರುಗಳ ಗಾಳಿ ತೆಗೆದು ಗಾಡಿಗೆ ಕಿತ್ತುಕೊಂಡು ಕಳುಹಿಸಿರುತ್ತಾರೆ. ಇನ್ನು 10 ಲಕ್ಷ ಬಾಕಿ ಇದೆ, ಪೂರ್ತಿ ಹಣ ನೀಡಿದರೆ ಮಾತ್ರ ಟ್ರ್ಯಾಕ್ಟರ್ ನೀಡುವುದು, ಇಲ್ಲ ಹೋದರೆ ನೀಡುವುದಿಲ್ಲವೆಂದು ದೌರ್ಜನ್ಯ ಬೆಸಗಿದ್ದಾರೆಂದು ದೂರಿದರು. ಇದರ ಬಗ್ಗೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿರುವುದಾಗಿ ಅವರು ತಿಳಿಸಿದರು. ನಾನು ಬಡವನಾಗಿದ್ದು ನನಗೆ ಪೊಲೀಸರು ನ್ಯಾಯ ಒದಗಿಸಿ ನನ್ನ ಜೀವನಾಧಾರಕ್ಕೆ ಇರುವ ಟ್ರ್ಯಾಕ್ಟರ್ ಅನ್ನು ವಾಪಸ್ ಕೊಡಿಸಬೇಕೆಂದು ಅವರು ಒತ್ತಾಯಿಸಿದರು. ಆಮೇಲೆ ಈಗ ಅವರು ಒಂದು ನಯಾ ಪೈಸೆ ಕೊಟ್ಟಿಲ್ಲ ನೀವು ಅಂತ ಹೇಳಿ ಬಡ್ಡಿ ಕಟ್ಟಿದ್ದೀನಿ ಸರ್, 5 ಲಕ್ಷ ಕೈಮಾಚೆ ಕಟ್ಟಿದ್ದೀನಿ. ನಿಮ್ಮ ಮುಂದೆ ಹೇಳಿದ್ರಲ್ಲ ನಯಾ ಹೇಳಿದ್ರಿ ಸರ್, ಭಗವಂತ ನೋಡಿ ಸರ್. ಈಗ ನಿಮ್ಮ ಆರೋಪ ಏನು ಹೇಳಿ, ಕಂಪ್ಲೀಟಾಗಿ ನೀಟಾಗಿ ಹೇಳಬೇಕು ಏನು ಅಂತ. ಈಗ ನಮ್ಮದು ಬರೀ 30,000 ಗಾಡಿ ಈ ಥರ ನೀವು ಬಡ್ಡಿ ಕಾಸು ಕೊಡ್ಬೇಕಾಗಿತ್ತು. ಯಾವ ವರ್ಷದಲ್ಲಿ ತೊಗೊಂಡಿದ್ದು ಸರ್? ನಾವು ಒಂದು 3 ವರ್ಷದಲ್ಲಿ ತಗೊಂಡಿದ್ದೆ, ಎಲ್ಲ ತೀರಿಸ್ಕೊಂಬಂದೆ. ಆಮೇಲೆ ತೀರಿಸ್ಕೊಂಬಂದು ಇನ್ನು 30,000 ಉಳಿತು, ತಿಂಗಳಿಗೆ 25,000 ಬಿಟ್ಟು ಕೊಡ್ತಾ ಇದ್ದೀನಿ. ಎಷ್ಟು? 5%. 5%. ಆಮೇಲೆ ಎಲ್ಲ ತಿಳ್ಸ್ಕೊಂಬಂದೆ, ಇನ್ನು 30,000 ಪೆಂಡಿಂಗ್ ಇತ್ತು, ಹಣ ಎಷ್ಟು ಕಟ್ಟಿದ್ದೆ ನಾನು ಬರೋ ಅಂದೆ. ಹ್ಞೂ ಸರಿ ಅಂತ ಹೇಳ್ತೀನಿ, ನಾನೆಲ್ಲ ಸುಖ ಮಾಡ್ಕೊಂಡೆ. ಅವ್ರು ಹೇಳ್ತಾರೆ 4,60,000 ಕೊಡ್ಬೇಕು. ಆಮೇಲೆ ಈಗ ಬಾಡಿಗೆ ಒಂದು ಶುಕ್ರವಾರ ಗಾಡಿ ಕರೆಸ್ಕೊಂಡು ಈ ಥರ ಟೈರ್ಗೆಲ್ಲ ಪಂಚರ್ ಮಾಡಿ ಬೀಗಿ ತೆಗಿತ್ಕೊಂಡು ಗಲ್ಲ ಪಟ್ಟಿಡಿದು ಒಳಗೆ ಆಚೆ ಕಳ್ತೀನಿ. ನೀವು ಮುಂದೆ ಏನು ಮಾಡ್ತೀರಾ? ಇದೇ ಸಮಯದಲ್ಲಿ ಸ್ಥಳಕ್ಕೆ ಆಗಮಿಸಿದ ಆರ್.ಎಂ. ನಾರಾಯಣ ಸ್ವಾಮಿರವರು, ನಾನು ಯಾವುದೇ ಬಡ್ಡಿ ವ್ಯವಹಾರ ನಡೆಸುತ್ತಿಲ್ಲ, ಕದಿರೇಗೌಡರವರಿಗೆ ಯಾವುದೇ ಆಧಾರವಿಲ್ಲದೆ ವಿಶ್ವಾಸದಿಂದ ಅವರಿಗೆ ಅವರ ಮಗಳ ಮದುವೆಗೆ ಮನೆ ಕಟ್ಟುವ ವೇಳೆ ಹಾಗೂ ಟ್ರ್ಯಾಕ್ಟರ್ ಕೊಳ್ಳುವಾಗ ಒಟ್ಟು 10 ಲಕ್ಷ ಹಣವನ್ನು ಕಳೆದ 3 ವರ್ಷಗಳ ಹಿಂದೆ ನೀಡಿದ್ದು ಯಾವುದೇ ಬಡ್ಡಿ ಪಡೆದಿಲ್ಲ, ಅವರು ಹಣ ನೀಡದೆ ಸತಾಯಿಸಿದ್ದು ಹಣ ಕೇಳಿದ್ದಕ್ಕೆ ಕದಿರೇಗೌಡ ನಾನು ಹಣ ನೀಡುವವರೆಗೂ ನಿಮ್ಮ ಬಳಿ ಟ್ರ್ಯಾಕ್ಟರ್ ಇರಲಿ ಎಂದು ಬಿಟ್ಟು ಹೋಗಿ ಈಗ ಸುಳ್ಳು ಹೇಳುತ್ತಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಅವರ ದಾಖಲೆ ಈಗ ದುಡ್ಡು ಅವ್ರ ಗಾಡಿ ಇದೆ ಅಂತೇಳಿ ಇಲ್ಲಿ ಬಿಟ್ಬಿಟ್ಟು ಅವರೇ ಹೋದ್ರು ಬಿದ್ದಕ್ಕೆ. ಸಬ್ ಇನ್ಸ್ಪೆಕ್ಟರ್ ಏನು ತೀರ್ಮಾನ ಹೇಳ್ತಾರೆ ಅದರಂತ ನಾವು ಹೋಗ್ತೀವಿ. 10 ಲಕ್ಷಕ್ಕೇನು ದಾಖಲೆ ಇಲ್ಲದೆ ಕೊಟ್ಟಿದ್ದೀರಿ ನೀವು? ಹ್ಞೂ, ಕೊಟ್ಟು ನಂಬಿಕೆ ಕೊಟ್ಟಿದ್ದೀನಿ. ಇವಾಗ ಏನು ಸರ್, ಚೀಟಿ ಹಚ್ಚಿ ಕೊಟ್ಬಿಟ್ಟಿದ್ದೀನಿ, ಅದ್ರಿಗೇನಿದೆ? ಚೀಟಿ ವ್ಯವಹಾರನೇ ತಪ್ಪು ಸರ್ಕಾರದ ಲೆಕ್ಕದಲ್ಲಿ. ತಪ್ಪು ಏನ್ ಮಾಡೋದು? ಇವಾಗ ಟ್ರ್ಯಾಕ್ಟರ್ ನಿಮ್ ಹತ್ರ ಇದೆ, ಇನ್ಸಾದಿಂದಲ್ಲಿದೆ. ಅವ್ರೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು 5 ಲಕ್ಷ ತಗೊಂಡಿದ್ವಿ, 5 ರೂಪಾಯಿ ಬಡ್ಡಿ ತರ 25,000 ತಿಂಗಳ ಕಟ್ಟಿದೀವಿ. ಸುಳ್ಳು, ಒಂದಕ್ಕೆ 2 ರಷ್ಟು ಕಟ್ಬಿಟ್ಟಿದೀವಿ. 100 ರೂಪಾಯಿ ಬಡ್ಡಿ ಕೊಟ್ಟಿಲ್ಲ, 30,000 ರೂಪಾಯಿ ಬ್ಯಾಲೆನ್ಸ್ ಗೋಸ್ಕರ. 100 ರೂಪಾಯಿ ಕೊಟ್ಟಿಲ್ಲ, 30,000 ರೂಪಾಯಿ ಬ್ಯಾಲೆನ್ಸ್ ಗೋಸ್ಕರ ಅವ್ರು ಟ್ರ್ಯಾಕ್ಟರ್ ತಂದು ಇಟ್ಕೊಂಡಿದ್ದಾರೆ. ಅವ್ರು ನೋಡ್ಕೊಳ್ಳಿ, ನಾಳೆ ಪಂಚಾಯತಿ ನಡೀಲಿ, ಇನ್ನ ಪಂಚಾಯತಿ ಅಧ್ಯಕ್ಷರು ಅವರು ಊರಲ್ಲೇ, ಅವ್ರ ಮುಂದೆ ಅಲ್ಲ ಆಗಿರೋದು ವ್ಯವಹಾರ. ನೀವು ಹಣಕ್ಕೇನು ದಾಖಲೆ ಇಲ್ಲ? ಹಣಕ್ಕೇನು ದಾಖಲೆ ಇಲ್ಲ, ದಾಖಲೆ ಇದೆ, ದಾಖಲೆ ಇದೆ, ಪಂಚಾಯತಿನ 4 ಜನದ ದಾಖಲೆ. ಇವಾಗ ರಾಮಕೃಷ್ಣಪ್ಪ ಅಂತ ನಮ್ಮ ಬಾಮ ಇದೆ, ನಮ್ಮ ಅಳಿಯ, ಅವರು ನನ್ನ ತಮ್ಮ, ಇನ್ನ 3-4 ಜನ ಅವ್ರೆ ನಾಳೆ ಇದಕ್ಕೆ ಬರ್ತಾರೆ ಸ್ಟೇಷನ್ಗೆ. ಆದ್ರೆ ಅವು ಇವತ್ತ ಬರೇವೆ ಸಬ್ ಇನ್ಸ್ಪೆಕ್ಟರ್, ನಾವೆಲ್ಲೇ ಹೋಗ್ಬೇಕು ಇವತ್ತು ಬೇಡ ಅಂದ್ರು ಫೋನಲ್ಲಿ. ನಂಬಿಕೆ ಅಂತೂ ದೊಡ್ಡದು ಮನುಷ್ಯನಿಗೆ ನಂಬಿಕೆ ಮೇಲೆ, ನಂಬಿಕೆಗಿಂತೂ ಹೆಚ್ಚಿನ ಆದದ್ದು ಯಾವುದೂ ಇಲ್ಲ. 10 ಲಕ್ಷ ರೂಪಾಯಿವರೆಗೂ ನಂಬಿದಿರಿ ಅಂದ್ರೆ ಅದನ್ನ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಜಿಲ್ಲಾ ಸಂಚಾಲಕ ಮೇಡಿಹಾಳ ಮುನಿಯಂಜಿನಪ್ಪ, ಪ್ರೊಫೆಸರ್ ನಂಜುಂಡಸ್ವಾಮಿ, ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಕಲ್ವಾ ಮಂಜಲಿ, ರಾಮಶಿವಣ್ಣ ಉಪಸ್ಥಿತರಿದ್ದು ರೈತ ಕದಿರೇಗೌಡರವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ವಿವರವಾಗಿ ಮಾತನಾಡಿದರು. ಬೆಳಗಾವಿಯಲ್ಲಿ ನಡೆದ ಪುಂಡಾಟಿಕೆಯ ಎಂಇಎಸ್ ಮತ್ತು ಶಿವಸೇನೆ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದೇವನಹಳ್ಳಿಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪ್ರತಿಭಟಿಸಿದರು.
ಬೆಳಗಾವಿಯ ಪೀರನವಾಡಿಯಲ್ಲಿ ನಡೆದ ಪುಂಡಾಟಿಕೆಯ ಎಂಇಎಸ್ ಮತ್ತು ಶಿವಸೇನೆ ವಿರುದ್ಧ ಕ್ರಮ ಜರುಗಿಸಲು ಒತ್ತಾಯಿಸಿದರು. ಕನ್ನಡಿಗರ ಮೇಲೆ ಪದೇ ಪದೇ ದೌರ್ಜನ್ಯ ನಡೆಯುತ್ತಿದೆ. ಬೆಳಗಾವಿಯ ಪೀರನವಾಡಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಪುನಃಸ್ಥಾಪನೆ ಹಾಗೂ ಕನ್ನಡಿಗರ ಮೇಲೆ ಮರಾಠಿ ಪುಂಡರ ದೌರ್ಜನ್ಯ ಖಂಡಿಸಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಮಿನಿ ವಿಧಾನಸೌಧ ಆವರಣದಲ್ಲಿ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತಾಲೂಕು ಪ್ರಧಾನ ಕಾರ್ಯದರ್ಶಿ ಪುರಕೃಷ್ಣಪ್ಪ ಮಾತನಾಡಿ, ಕನ್ನಡಿಗರ ಹೆಮ್ಮೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಮಿನುಗುತ್ತಾರೆ. ತನ್ನ ಕೆಚ್ಚೆದೆಯ ಹೋರಾಟ, ಧೀರತ್ವ, ಶೂರತ್ವ ಮತ್ತು ಪ್ರಾಣತ್ಯಾಗ ಬಲಿದಾನದ ಮೂಲಕ ಭಾರತದ ಇತಿಹಾಸದಲ್ಲಿ ಅಜರಾಮರ ಸ್ಥಾನ ಪಡೆದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಬೆಳಗಾವಿ ಪೀರನವಾಡಿಯಲ್ಲಿ ಸ್ಥಾಪಿಸಲಾಗಿತ್ತು. ಆದರೆ ಸ್ಥಾಪಿಸಿರುವ ಪ್ರತಿಮೆಯನ್ನು ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಕೊರತೆಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಹುಟ್ಟುಹಬ್ಬ ಹಾಗೂ ಸ್ವಾತಂತ್ರ್ಯ ದಿನದಂದೇ ತೆರವುಗೊಳಿಸಿ ಅವಮಾನಿಸಲಾಗಿತ್ತು. ಆದರೆ ಕೆಚ್ಚೆದೆಯ ಕನ್ನಡಿಗರು ಮತ್ತದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲಿದ್ದಾರೆ. ಬೆಳಗಾವಿಯಲ್ಲಿ ನಮ್ಮ ಎಂಎಸ್ಸಿ ಕುಂಡ್ರು ಮತ್ತು ನಮ್ಮ ಶಿವಸೇನೆ ಇವರು ಭಾಳ ಅಲ್ಲಿ ತೊಂದರೆ ಭಾಳ ಏನು ನಮ್ಮ ಕನ್ನಡಿಗರ ಮೇಲೆ ದೌರ್ಜನ್ಯ, ಕಲ್ಲುಗಳಾಗಿ ಎಸೆಯೋದು, ಚಪ್ಪಲಿಗಳು ಎಸೆಯೋದು, ನಮ್ಮ ಇದನ್ನು ಇಟ್ಕೊಳೋದಕ್ಕೆ ನಾವು ಅವ್ರನ್ನ ಕೇಳ್ಕೋಬೇಕು. ನಮ್ಮ ನಾಡಲ್ಲಿ ನಮ್ಮ ಇದರಲ್ಲಿ ನಾವು ಕೇಳ್ಕೋಬೇಕು ಅವ್ರನ್ನ. ಈ ವಿಚಾರಕ್ಕೆ ನಮ್ಮ ಕನ್ನಡಿಗರ ಮೇಲೆ ಇವರ ದಬ್ಬಾಳಿಕೆ ಹೆವಿ ಆಗಿರೋದ್ರಿಂದ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಸಂಘದಿಂದ ಹೋರಾಟ ಹಮ್ಮಿಕೊಂಡು ಹೋರಾಡ್ತಾವ್ರೆ. ಈಗ ನಮ್ಮ ರಾಜ್ಯಾಧ್ಯಕ್ಷರು ಇವರೆಲ್ಲನೂ ಅಲ್ಲಿ ಹೋರಾಟ ಮಾಡ್ತಾವ್ರೆ. ಮುಂದಿನ ದಿನಗಳಲ್ಲಿ ಇದೇ ಇದಾಯ್ತಂದರೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ, ಸರ್ಕಾರ ಅಲ್ಲಿ ಅವ್ರನ್ನ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಲಿಲ್ಲ ಅಂದರೆ ತಾಲೂಕು ವೈಸು ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಮ ರಾಜ್ಯದಲ್ಲಿ ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನೋದಕ್ಕೆ ಇವತ್ತು ನಾವು ಇವೋದು. ಕೋವಿಡ್ ಇರೋದ್ರಿಂದ ನಾವು ಜನಗಳನ್ನೇನು ಇದು ಮಾಡ್ಕೊಂಡಿರೋ ನಮ್ಮ ಸಂಘದಿಂದ ಈ ವೇಳೆಯಲ್ಲಿ ಜಿಲ್ಲಾ ಕರವೇ ಉಪಾಧ್ಯಕ್ಷ ದೊಡ್ಡ ಸಣ್ಣ ಗಜೇಂದ್ರ, ಕರವೇ ತಾಲೂಕು ಅಧ್ಯಕ್ಷ ಬಾಬು, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪುರಕೃಷ್ಣಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹರ್ಷಿತ್ ಗೌಡ, ತಾಲೂಕು ಉಪಾಧ್ಯಕ್ಷ ಗೋಕರೆ ಸತೀಶ್, ಮುಖಂಡರಾದ ಮಾಸ್ ಮಹೇಶ್, ಹರೀಶ್, ಮಂಜುನಾಥ್, ಉದಯ್ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.